ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಗ್ರಾಮದ ಮುಸ್ಲಿಂ ಸಮುದಾಯಕ್ಕೆ ಬಿಜೆಪಿ ನಾಯಕನಿಂದ ಹಬ್ಬದ ಔತಣಕೂಟ ಹೌದು ವೀಕ್ಷಕರೇ ಮೊದಲು ಹಿಜಾಬ್ ನಂತರ ಜಾತ್ರಾ ಮಹೋತ್ಸವದಲ್ಲಿ ಮುಸ್ಲಿಮರಿಗೆ ವ್ಯಾಪಾರ ವಹಿವಾಟಿಗೆ ಅವಕಾಶವಿಲ್ಲ ಈಗ ಹಲಾಲ್ ವಿವಾದ ಹೀಗೆ ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಕೋಮುಗಲವೇ ಹಿಂದೂ ಹಾಗೂ ಮುಸ್ಲಿಂ ಬಾಂಧವ್ಯ ಹೊಸದೇನಲ್ಲ ಸುಮಾರು ವರ್ಷಗಳಿಂದ ಹಿಂದೂ ಹಾಗೂ ಮುಸಲ್ಮಾನರು ಅಣ್ಣ ತಮ್ಮಂದಿರಂತೆ ಬಾಳ್ವೆ ಮಾಡುತ್ತಿದ್ದ ದೇಶ ನಮ್ಮದು ಇಂತಹ ಜಾತ್ಯಾತೀತ ದೇಶದಲ್ಲಿ ಕೆಲವು ದಿನಗಳಿಂದ ಕೋಮುಗಲವೆ ಸೃಷ್ಟಿಯಾಗಿದ್ದು ಕೆಲವು ಹಿಂದೂಪರ ಸಂಘಟನೆಗಳು ಕೋಮುಗಲವೆ ಸೃಷ್ಟಿಸಿ ದೇಶದ ನೆಮ್ಮದಿ ಹಾಳು ಮಾಡುತ್ತಿವೆ ಹಿಂದೂಗಳ ಹೆಸರಿನಲ್ಲಿ ಹಿಂದೂ ಸಂಘಟನೆಗಳು ಎರಡು ಧರ್ಮಗಳ ನಡುವೆ ಹುಳಿಹಿ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಜಗದೀಶ್ ಚೌಧರಿ ಅವರು ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಎಲ್ಲ ಬಾಂಧವರಿಗೆ ತಮ್ಮ ಸ್ವಗೃಹದಲ್ಲಿ ಔತಣಕೂಟವನ್ನು ಏರ್ಪಾಟು ಮಾಡಿದ್ದಾರೆ ಜಗದೀಶ್ ಚೌಧರಿ ಅವರು ಯುಗಾದಿ ಹಬ್ಬಕ್ಕೆ ಎಲ್ಲ ಗ್ರಾಮದ ಮುಸಲ್ಮಾನರನ್ನು ಕರೆಸಿ ಹಬ್ಬ ಆಚರಿಸಿದ್ದಾರೆ ನಾಳೆಯಿಂದ ರಂಜಾನ್ ಪ್ರಾರಂಭವಾಗಲಿದೆ ನಾವು ಸಹ ರಂಜಾನ್ ಹಬ್ಬವನ್ನು ಜಗದೀಶ್ ಚೌಧರಿ ಅವರ ಜೊತೆಯಲ್ಲಿ ಆಚರಣೆ ಮಾಡುವುದಾಗಿ ತಿಳಿಸಿದ್ದಾರೆ ಹಬ್ಬದ ಭೋಜನ ಸ್ವೀಕರಿಸಿದ ಮುಸ್ಲಿಂ ಬಾಂಧವರು ಮಾತನಾಡಿ ಎರಡು ಕೋಮುಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಕೆಲ ಕಿಡಿಗೇಡುಗಳು ಮಾಡುತ್ತಿದ್ದಾರೆ ಅವರ ಮಾತಿಗೆ ಕಿವಿ ಕೊಡದೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕಬೇಕು ನೋಡಿ ಇದು ಹಿಜಾಬ್ ಅಂತ ಬಂತು ಮೊದಲು ಆಮೇಲೆ ಹಲಾಲ್ ಕಟ್ಟು ಜಟ್ಕಾ ಕಟ್ ಅಂತ ಬಂತು ಇದು ಯಾರೋ ಸ್ವಲ್ಪ ಜನ ಮಾಡ್ತಾ ಇರೋದು ಎಲ್ಲರೂ ಏನು ಏನಿಲ್ಲ ಎಲ್ಲ ನಾವು ಸೌಹಾರ್ದತೆಯಿಂದ ಜೊತೆಲೇ ಇದ್ದೀವಿ ಹಿಂದೂ ಮುಸ್ಲಿಮು ಅಣ್ಣ ತಮ್ಮಂದಿರ ಹತ್ರ ಥರ ಇದ್ದೀವಿ ಈಗ ಯಾರೋ ಸ್ವಲ್ಪ ಕಿಡಿಗೇಡುಗಳು ಮಧ್ಯದಲ್ಲಿ ಪೊಲಿಟಿಕಲ್ ಇದಕ್ಕೆ ಮಾಡ್ತಾವ್ರು ಅಷ್ಟೇ ಹೊರತು ನಾವು ನೋಡಿ ಎಲ್ಲರೂ ಚೆನ್ನಾಗಿದ್ದೀವಿ ಈಗ ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ಈಗ ಅವ್ರ ಹಬ್ಬಕ್ಕೆ ನಾವು ಇವತ್ತು ಯುಗಾದಿ ಇತ್ತು ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಅದ್ರದ್ದು ಹಾರ್ದಿಕ ಶುಭಾಶಯಗಳು ನಾವೆಲ್ಲ ಬಂದಿದ್ದೀವಿ ಈಗ ಚೌಧರಿ ಅವ್ರು ನಮಗೆಲ್ಲ ಆಹ್ವಾನ ಕೊಟ್ಟಿದ್ರು ಈಗ ನಮ್ಮೆಲ್ಲ ಬಾಂಧವರೆಲ್ಲ ಬಂದವರೇ ಇದೇನಿಲ್ಲ ಎಲ್ಲರೂ ಶಾಂತಿ ಕಾಪಾಡಿಕೊಂಡು ನಮ್ಮ ರಾಜ್ಯನ ಒಳ್ಳೆ ಥರ ನಡೆಸ್ಕೊಂಡು ಹೋಗ್ಬೇಕಂತ ಹೇಳೋದೇನಿಲ್ಲ ನೋಡಿ ಈ ಪೊಲಿಟಿಕಲ್ ಸದ್ಯಕ್ಕೆ ಸೈಡ್ಗೆ ಇಡಬೇಕು ನಾವೆಲ್ಲ ಮೊದಲಿಂದ ಅಣ್ತಮ್ ಥರ ಇದ್ದೀವಿ ಈಗಲೂ ಇರ್ತೀವಿ ಮುಂದೇನೂ ಇರ್ತೀವಿ ಈಗ ಯಾವ ಕೆಲವೊಂದು ಸಂಘಟನೆಗಳು ಅವ್ರಿಗೆ ಯಾರು ಹೇಳ್ಕೊಡ್ತಾವ್ರೋ ಗೊತ್ತಿಲ್ಲ ಅವ್ರು ಏನಕ್ಕೆ ಹಿಂಗೆ ಮಾಡ್ತಾವ್ರು ಅಂತಲೂ ಗೊತ್ತಿಲ್ಲ ನಾವು ಒಂದೇ ಕೇಳ್ಕೊಳ್ಳೋದು ದೇವ್ರಿಗೂ ಅವ್ರಿಗೂ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲ ಅಣ್ತಮ್ ಥರ ಚೆನ್ನಾಗಿರೋದಕ್ಕೆ ಬಾಳ್ಕೊಂಡು ಹೋಗೋಣ ಅಂತ ನಾನು ಹೇಳಕ್ಕೆ ಬಯಸ್ತೀನಪ್ಪ ಉದ್ದೇಶ ಏನಿಲ್ಲ ಸರ್ ನಾವು ಇಲ್ಲಿ ಸರೌಂಡಿಂಗ್ ಎಲ್ಲ ಹಿಂದೂ ಮುಸ್ಲಿಮು ಅಣ್ತಮ್ ಥರ ಇದ್ದೀವಿ ನಮ್ಮಲ್ಲಿ ಏನು ದ್ವೇಷ ಭಾವನೆ ಏನು ಇಲ್ಲ ಈಗ ನಾವು ಚೌಧರಿ ಅವರು ನಮಗೆ ಆಹ್ವಾನ ಕೊಟ್ಟಿದ್ರು ನಮ್ಮ ಹಬ್ಬಕ್ಕೆ ನೀವು ಬರಬೇಕು ಅಂತ ನಾವು ನಮ್ಮೂರಿನ ಹುಡುಗ ಸುತ್ತಮುತ್ತಲಿನ ಎಲ್ಲ ಊರಿನ ಜನರೆಲ್ಲ ನಾವು ಬಂದು ಈ ಹಬ್ಬಕ್ಕೆ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಯುಗಾದಿ ಎಲ್ಲ ಹಿಂದೂ ಜನದಲ್ಲಿ ಹೊಸ ವರ್ಷ ಅಂತ ಆಚರಿಸ್ತಾರೆ ಎಲ್ಲರಿಗೂ ಹೊಸ ವರ್ಷ ಚೆನ್ನಾಗಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಇಲ್ಲ ಸರ್ ಎಲ್ಲರಿಗೂ ಹೇಳೋರು ಅವರು ಕಾಸು ಮುಸಲ್ಮಾನರಿಗಂತ ಹೇಳಿದರು ನಾವೆಲ್ಲ ಬಂದಿದ್ದೀವಿ ಸರ್ ಮೊಹಮ್ಮದ್ ಆಸಿಫ್ ಅಂತ ಸರ್ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಸೋಮಪುರ ಜಗದೀಶ್ ಚೌಧರಿ ಅಣ್ಣ ಅವರು ಯುಗಾದಿ ಹಬ್ಬಕ್ಕೆ ನಮ್ಮ ಮುಸ್ಲಿಂ ಬಾಂಧವರಿಗೆಲ್ಲ ಅಣ್ತಮ್ದಿರ ಥರ ಬಂದು ನೋಡ್ಕೊಂಡು ಎಲ್ಲ ನಾವು ಒಟ್ಟಿಗೆ ನಡ್ಕೊತಾ ಇದ್ದೀವಿ ಹಾಗೂ ಈಗ ಒಬ್ಬಟ್ಟುಟನ್ನು ಎಲ್ಲರಿಗೂ ಬಡಿಸಿದ್ದೀವಿ ನಮ್ಮ ಸೋಮಪುರದಲ್ಲಿ ಎಷ್ಟು ನಮ್ಮ ಮುಸ್ಲಿಂ ಬಾಂಧವರು ಇದ್ದಾರೆ ಅವ್ರಿಗೆ ಎಲ್ಲರಿಗೂ ಮನೆ ಮನೆಗೆ ಹೋಗಿ ಊಟಕ್ಕೆ ಕರ್ದು ಊಟವನ್ನು ಬಡಿಸಿದ್ದಾರೆ ಸರ್ ಇದು ಹಿಜಾಬಿನ ಇದು ವಿಚಾರ ಏನಿದೆ ಇದು ಬಂದ್ಬಿಟ್ಟು ರಾಜಕೀಯವಾಗಿ ಮಾಡ್ತಾ ಇರೋದಂಥದ್ದು ಇಲ್ಲಿ ನಾವೇನಿದ್ದೀವಿ ಇಲ್ಲಿ ಜಗದೀಶ್ ಚೌಧರಿ ಅವ್ರು ಏನಿದ್ದಾರೆ ನಾವು ಅವರು ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಇದ್ದೀವಿ ಈಗಲಿಂದ ಅಲ್ಲ ಸುಮಾರು ಒಂದು 15-16 ಇಯರ್ಸ್ ಬ್ಯಾಕಿಂದ ಅವರು ಹಾಗೂ ಅವ್ರ ಅಣ್ತಮ್ದಿರೆಲ್ಲ ನಾವು ಇದ್ದೀವಿ ಆ ಥರ ಏನು ಹಿಜಾಬಿಂದು ಆ ಥರ ಏನು ಅವಶ್ಯಕತೆ ಏನಿಲ್ಲ ಸರ್ ರಾಜಕೀಯದೇ ಸರ್ ಇದು ಸರ್ ಸಲ್ಮಾನ್ ಅಂತ ಆರ್ ಎಮ್ ಗ್ರೂಪ್ಸ್ ಪ್ರೊಪ್ರೈಟರ್ ಸರ್ ಈ ಹಿಜಾಬ್ ಬಗ್ಗೆ ಒಳಗೆ ಹಲಾಲ್ ಬಗ್ಗೆ ಒಳಗೆ ಮಾಡ್ತಾವ್ರಲ್ಲ ಕೆಲವು ಕಿಡಿಗೇಡಿಗಳು ಅವ್ರು ಮಾಡ್ತಾಯಾರ ಅಂತ ವ್ಯವಸ್ಥೆ ಅದು ಅವ್ರು ಮಾಡ್ತಾ ಇರೋದಕ್ಕೆ ಪೂರ್ತಿ ಎಲ್ಲರಿಗೂ ಒಂದು ಕೆಟ್ಟ ಹೆಸರು ಯಾರು ಕೆಲವು ಕಿಡಿಗೇಡಿಗಳು ಮಾಡ್ತಾ ಇರೋದ್ರಿಂದ ಅದೇನಿಲ್ಲ ನೋಡಿ ಇವತ್ತು ಯುಗಾದಿ ಹಬ್ಬ ಟೋಟಲಾಗಿ ಪೂರ್ತಿ ನಮ್ಮ ಹೋಬಳಿ ಒಳಗೆ ಎಲ್ಲ ಮುಸ್ಲಿಮ್ಸು ಬಾಂಧವರಿಗೆಲ್ಲ ಕರೆದುಬಿಟ್ಟು ಒಂದು ಊಟದ ವ್ಯವಸ್ಥೆ ಮಾಡ್ಯಾರೆ ನಾವು ಯಾವ ಥರ ಇದ್ದೀವಿ ಅಂತ ಅಂದರೆ ಎಲ್ಲ ಅಣ್ಣ ತಮ್ಮಂದಿರು ಬಾಯಿ ಥರ ಇದ್ದೀವಿ ನಾವೆಲ್ಲ
ಆವತ್ತಿನೂ ಸೃಷ್ಟಿ ಇಲ್ಲ, ಇವತ್ತೂ ಏನೂ ಸೃಷ್ಟಿ ಇಲ್ಲ. ಯಾರು ಕೆಲವರು ಸಂಘಟನೆಗಳು ಮಾಡ್ತಾ ಇರೋಂಥ ಕಿಡಿಗಿಡಿ ಕೆಲಸದಿಂದ ಎಲ್ಲರಿಗೂ ಕೆಟ್ಟ ಹೆಸರಾಗ್ತೈತೆ. ಇವತ್ತು ಮಾಡ್ತಾ ಇರೋ ಕೆಲಸ ಇಲ್ಲಿ ನೋಡಿ ಜಗದೀಶ್ ಚೌಧರಿ ಅವ್ರ ಮನೆ ತ ಕರೆಸ್ಬಿಟ್ಟು ಇವತ್ತು ಮಾಡ್ಯಾರಲ್ಲ ವ್ಯವಸ್ಥೆ, ಇದೇ ಸಾಕ್ಷಿ. ಅದಕ್ಕಿಂತ ನಾವು ಇನ್ನು ಏನು ಬೇಕು? ನಾವೆಲ್ಲ ತುಂಬ ಒಂದು ಅಣ್ತಂದಿರ್ ಥರನೇ ನಾವು ಇರೋದು. ಆವತ್ತಿಂದ ನಾವೆಲ್ಲ ಅಣ್ತಂದಿರಾಗಿದ್ದೀವಿ, ಆವತ್ತಿಂದ ಇವತ್ತೂ ಅಣ್ತಂದಿರಾಗಿನೇ ನಾವು ಉಳ್ಕೊಳ್ತೀವಿ, ಅದೇ ಥರನೇ ಇದ್ದೀವಿ. ಇನ್ನು ಏನು ಬೇಕು? ಅವ್ರು ಯಾರೋ ಕೆಲವು ಸಂಘಟನೆಗಳು ಮಾಡೋ ಅಂಥ ಕಿಡಿಗಡಿ ಕೆಲಸಗಳಿಗೆ ಅವೆಲ್ಲ ನಾವು ತಲೆಗೆ ಹಾಕ್ಕೊಳೋದು ಇಲ್ಲ, ಹಾಕ್ಕೊಳೋದು ಇಲ್ಲ. ನಯಾಸ್ ಖಾನ್ ಅಂತ ಹೇಳ್ಬಿಟ್ಟು ತಾಲೂಕು ಸೋಂಪುರ ಹೋಬಳಿ ಒಳಗೆ ಜಗದೀಶ್ ಚೌಧರಿಯಿಂದ ಅವರು ಬಿ ಜೆ ಪಿ ಉಪಾಧ್ಯಕ್ಷರು ಅವ್ರು ನಾವು ಎಲ್ಲ ಅಣ್ತಂಬರಾಗಿದ್ದೀವಿ. ಈ ಜಾಬ್ಗಳಿಂದ ಯಾರೋ ಕಿಟಕಿಗಳು ಏನೇನೋ ಮಾಡ್ತಾಯಿದ್ದಾರೆ, ಹಾಂ ಅವರು ಮಾಡ್ತಾಯಿದ್ದಾರೆ. ಅವರಿಂದ ನಮಗೇನಿಲ್ಲ, ನಾವು ಎಲ್ಲ ಅಣ್ತಂಬರಾಗಿದ್ದೀವಪ್ಪ, ಅವತ್ತಿಂದ ಇದ್ದೀವಿ. ಇವತ್ತು ಅಣ್ತಂಬರಾಗಿ ಊಟ ಮಾಡ್ತಾಯಿದ್ದೀವಿ, ಜೊತೆಗಿದ್ದೀವಿ, ಹಬ್ಬಕ್ಕೆ ಕರೆದಿದ್ದಾರೆ, ಊಟ ಎಲ್ಲರಿಗೂ ಊಟ ಬಡಿಸ್ತಾಯಿದ್ದಾರೆ, ಮಾಡ್ತಾಯಿದ್ದಾರೆ. ಮೊದಲಿಂದ ನಾವು ಅಣ್ತಂಬರಾಗಿದ್ದೀವಿ ಪೂರ್ತಿ ಕರ ಇದು ನೆಲಮಾಳ ತಾಲೂಕು ನಾವು ಅಣ್ತಂಬರಾಗಿದ್ದೀವಿ. ಯಾರೋ ಮಾಡ್ತಾಯಿದ್ದಾರೆ ಅದಕ್ಕೆ ನಮಗೂ ಸಂಬಂಧ ಇಲ್ಲ ಅಣ್ಣ. ಯಾರೋ ಕಿಟಕಿಗಳವರು ಮಾಡ್ತಾಯಿದ್ದಾರೆ, ನಮಗೂ ಅಮಗೂ ಸಂಬಂಧ ಇಲ್ಲ. ಯಾರು ಮಾಡ್ತಾಯಿರೋದು ಅದೆಲ್ಲ ನಾವು ಟೆನ್ಷನಾಗಿ ತೊಗೊಬೇಕು. ನಾವೆಲ್ಲ ರಾಜಕೀಯ ಉದ್ದೇಶಕ್ಕೆ ಮಾಡ್ತಾಯಿಲ್ಲ, ಯಾರೋ ಕಿಟಕಿಗಳು ಮಾಡ್ತಾಯಿದ್ದಾರೆ. ಓ ಅಷ್ಟೇ, ಬೇರೆ ಏನಿಲ್ಲ. ನಾವೆಲ್ಲ ಅದು ಇದು ಹಲಾಲು ಅದು ಇದು ಯಾರೋ ಮಾಡ್ತಾಯಿರೋದು ಎಲ್ಲರಲ್ಲ, ಎಲ್ಲ ನಾವು ಚೆನ್ನಾಗಿದ್ದೀವಿ, ಎಲ್ಲ ಅಂಟಮ್ದಾಗಿದ್ದೀವಿ. ನಮಗೇನು ಟೆನ್ಷನ್ ಇಲ್ಲ, ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಇದ್ದೀವಿ ನೋಡಿ, ಎಲ್ಲ ಚೆನ್ನಾಗಿದ್ದೀವಿ. ನಾವು ಅಂಟಮ್ದಿರಾಗೆ ಹೆಂಗಿದ್ದೀವಿ ನೋಡಿ, ಅಣ್ಣ ತಮ್ಮದಾಗಿದ್ದೀವಿ, ಏನೂ ಇಲ್ಲ. ಯಾರೋ ಮಾಡ್ತಾಯಿದ್ದು ನಮ್ಗೆ ಅರ್ಥ ಟೆನ್ಷನ್ ಆಗುತ್ತೆ ಇಲ್ಲ, ನಾವು ಚೆನ್ನಾಗಿರೋಣ, ಚೆನ್ನಾಗಿದ್ದೀವಿ. ಹೌದು, ಯಾರೋ ಮಾಡ್ತಾಯಿದ್ರೆ ಎಲ್ಲ ಹಿಂದೂಗಳು ಮಾಡ್ತಾಯಿಲ್ಲ, ಬರೀ ಸುಮ್ಮನೆ ಅಷ್ಟೇ. ಆ ಥರ ಇಲ್ಲ, ಅದೇ ಹೇಳ್ತಾ ಇದ್ದೆ ಅನ್ನೋ ಪುಂಡು ಪೊಗ್ರಿ ಅವರು ಅವ್ರು ಮಾಡ್ತಾರೆ ಅಷ್ಟೇ, ಯಾರೂ ಮಾಡ್ತಾ ಇಲ್ಲ. ನಾವೆಲ್ಲ ಹಿಂದೂ ಮುಸ್ಲಿಂ ಚೆನ್ನಾಗಿದ್ದೀವಿ, ವಸೀಂ, ನ್ಯೂಸ್ 14, ನೆಲಮಂಗಲ.